हरे कृष्णा एला भगवद्गीता कोर्स वीक्षकरिगे मत्ते स्वागत। नानु सुवर्णगौर हरिदास। नानु इंदु मनुष्य जन्मद विशेषते बग्गे स्वल्प चर्चा माड्तीनि। नीवेल्लरू ओंदु हाडु केळिरबहुदु, मानव जन्म दोड्डदु। ई मानव जन्म तुंबा विरळ, तुंबा कष्ट सिगुवुदु। ಅದಕ್ಕೋಸ್ಕರ ಈ ಮಾನವ ಜನ್ಮವನ್ನು ನಾವು ಹಾಳು ಮಾಡಬಾರದು ಅಂತ ಕೂಡ ದಾಸರು ಹರಿದಾಸರು ಹೇಳಿದ್ದಾರೆ। ಸೊ ಅದಕ್ಕೆ ಮಾನವ ಜನ್ಮದ ವಿಶೇಷತೆ ಏನು ಅದರ ಬಗ್ಗೆ ನಾವು ಈ ಕೋರ್ಸಲ್ಲಿ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿಯೋಣ। ಓಕೆ, ಸೊ ಫಸ್ಟ್ ಮಾನವ ಜನ್ಮ ದೊಡ್ಡದು ಅನ್ನೋದು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಜೀವನದ ಗುರಿ ಏನು, ನಿಮ್ಮ ಜೀವನದ ಗುರಿ ಏನು ಅಂತ ಕೇಳಿದರೆ ಜನರು ಸಾಮಾನ್ಯವಾಗಿ ಹೇಳ್ತಾರೆ, ನಾನು ಒಳ್ಳೆ ಇಂಜಿನಿಯರ್ ಆಗಬೇಕು, ಒಳ್ಳೆ ಡಾಕ್ಟರ್ ಆಗಬೇಕು, ಚೆನ್ನಾಗಿ ಓದಬೇಕು ಅಥವಾ ಹೆಚ್ಚು ಸಂಪತ್ತನ್ನು ಗಳಿಸಬೇಕು, ಇದೆಲ್ಲ ಗುರಿ ಅಂತ ಹೇಳ್ತಾರೆ, ರೈಟ್? ನಾವು ಒಬ್ಬ ವ್ಯಕ್ತಿಗೆ ಕೇಳಿದರೆ ನೀನು ಯಾಕೆಪ್ಪ ಓದಬೇಕು ಅಂತ ಕೇಳಿದರೆ ಅವನು ಹೇಳ್ತಾನೆ, ನನಗೆ ಡಿಗ್ರಿ ಸಿಗುತ್ತೆ, ಡಿಗ್ರಿ ಸಿಕ್ಕಾಗ ಕೆಲಸ ಸಿಗುತ್ತೆ, ಕೆಲಸ ಸಿಕ್ಕಮೇಲೆ ದುಡ್ಡು ಸಿಗುತ್ತೆ, ಆ ದುಡ್ಡು ಸಂಪಾದನೆ ಮಾಡೋದಕ್ಕೆ ನಾನು ಓದ್ತಾ ಇದ್ದೀನಿ ಅಥವಾ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವನು ಹೇಳ್ತಾನೆ। ಆದರೆ ದುಡ್ಡು ಯಾಕೆ ಬೇಕು? ದುಡ್ಡಿನಿಂದ ಸುಖ ಸಿಗುತ್ತೆ ಅನ್ನೋ ಅವ್ರದ್ದು ಅನಿಸಿಕೆ। ದುಡ್ಡಿನಿಂದ ನಾವು ನಮಗೆ ಬೇಕಾಗಿರೋ ವಸ್ತುಗಳನ್ನು ಖರೀದಿಸಬಹುದು, ಐಷಾರಾಮಿ ಜೀವನವನ್ನು ನಾವು ನಡೆಸ್ಬೋದು, ಅದಕ್ಕೆ ದುಡ್ಡು ಬೇಕು ಅಂತ ಜನರು ಹೇಳ್ತಾರೆ। ಸೊ ಜನರಲ್ಲಿ ಎಲ್ಲ ಜನರು ಕೆಲಸ ಮಾಡ್ತಿರೋದು ಸಂತೋಷವನ್ನು ಪಡೆಯೋದಕ್ಕೆ, ರೈಟ್? ಮಾನವ ಯಾವುದನ್ನು ಹುಡುಕ್ತಾ ಇದ್ದಾನೆ? ಸಂತೋಷವನ್ನು ಹುಡುಕ್ತಾ ಇದ್ದಾನೆ। ಸಂತೋಷ ಪಡೆಯೋದಕ್ಕೆ ಅವನು ಯಾವ ಕೆಲಸವನ್ನು ಮಾಡ್ತಾ ಇದ್ದಾನೆ? ಜನರಲ್ಲಿ ನಾಲ್ಕು ರೀತಿಯ ಒಂದು ಕೆಲಸಗಳನ್ನು ಅವರು ಮಾಡ್ತಾರೆ। ಮೊದಲನೇದಾಗಿ ಆಹಾರ, ಎರಡನೇದು ನಿದ್ರೆ, ಮೂರನೇದು ಭಯ ಮತ್ತು ಮೈಥುನ। ಈ ನಾಲ್ಕು ಕಾರ್ಯಗಳಲ್ಲಿ ಅವನು ಸುಖವನ್ನು ಪಡೆಯೋದಕ್ಕೆ ಅವನು ಪ್ರಯತ್ನವನ್ನು ಪಡ್ತಾ ಇದ್ದಾನೆ, ರೈಟ್? ಸೊ ಈ ಫೋಟೋಸಲ್ಲಿ ನೀವು ನೋಡ್ಬೋದು ಹೇಗೆ ವ್ಯಕ್ತಿ ಒಬ್ಬರು ಕ್ರೀಡೆಯನ್ನು ಮಾಡ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ, ಕೆಲವೊಬ್ಬರು ಕುಡಿತಾ ಇದ್ದಾರೆ, ಕೆಲವೊಬ್ಬರು ಪಾರ್ಟಿಗಳಿಗೆ ಹೋಗ್ತಾರೆ, ಪಾರ್ಟಿಯಲ್ಲಿ ಎಂಜಾಯ್ ಮಾಡ್ತಾರೆ, ತಿಂತಾರೆ, ಕುಣಿತಾರೆ, ಡ್ಯಾನ್ಸ್ ಮಾಡ್ತಾರೆ, ರೈಟ್? ಕೆಲವೊಬ್ಬರು ಸಾಹಸ ಕ್ರಿಯೆಗಳನ್ನು ಮಾಡ್ತಾರೆ, ರೈಟ್? ನೀವು ಆ್ಯಕ್ಷನ್ ಟಿ ವಿಯಲ್ಲಿ ಅಥವಾ ಕೆಲವೊಂದು ಸೀರಿಯಲ್ಸಲ್ಲಿ ನೀವು ನೋಡ್ಬೋದು, ಒಬ್ಬರು ಮೇಲಿಯಿಂದ ಜಿಗಿತಾರೆ, ಏರೋಪ್ಲೇನಲ್ಲಿ ಹೋಗಿ ಏರೋಪ್ಲೇನಿಂದ ಪ್ಯಾರಾಶೂಟ್ ಹಾಕ್ಕೊಂಡು ಪ್ಯಾರಾಶೂಟಿಂದ ಜಿಗಿತಾರೆ। ಅದು ತುಂಬ ಭಯಂಕರವಾದ ಆಟಗಳು, ಅದರಿಂದ ಜೀವನ ಕೂಡ ಹೋಗ್ಬೋದು, ರೈಟ್? ಮತ್ತು ಕೆಲವೊಬ್ಬರು ವಿಚಿತ್ರವಾದ ಫ್ಯಾಷನ್, ಹೇರ್ ಸ್ಟೈಲ್, ಬಟ್ಟೆಗಳನ್ನು ಧರಿಸ್ತಾರೆ। ಈ ರೀತಿ ಒಂದು ಫ್ಯಾಷನ್, ಈಗ ಈಗಿನ ಕಾಲದಲ್ಲಿ ಒಂದು ಫ್ಯಾಷನ್ ಬಂದಿದೆ, ಏನಂದರೆ ಹರಿದಿರೋ ಪ್ಯಾಂಟ್ ಹಾಕ್ಕೊಳ್ಳೋದು, ರೈಟ್? ಮೊದಲು ಚೆನ್ನಾಗಿರೋ ವಸ್ತ್ರಗಳನ್ನು ಧರಿಸ್ತಾ ಇದ್ರು, ಏನಾದರೂ ಸ್ವಲ್ಪ ಹರಿದಿದ್ದರೂ ಬಿಸಾಕ್ತಾ ಇದ್ರು, ಈಗ ಹರಿದಿರೋ ಪ್ಯಾಂಟನ್ನು ಅವ್ರು ಹಾಕ್ಕೊತಾರೆ। ಕೆಲವೊಂದು ಸಲ ಬೆಲ್ ಬಾಟಮ್ ಪ್ಯಾಂಟ್ ಫೇಮಸ್ ಆಗಿತ್ತು, ಅದಕ್ಕೆ ಆಮೇಲೆ ಜೀನ್ಸ್ ಪ್ಯಾಂಟ್ ಬಂತು, ಈಗ ಹರಿದಿರೋ ಪ್ಯಾಂಟ್ ಹಾಕ್ತಾಯಿದ್ದಾರೆ। ಈ ರೀತಿ ಹೋಗಿ ವಿಚಿತ್ರವಾದ ಒಂದು ಫ್ಯಾಷನಲ್ಲಿ ಅವರು ಸುಖವನ್ನು ಅನುಭವಿಸೋದಕ್ಕೆ ಪ್ರಯತ್ನ ಪಡ್ತಾರೆ। ಆದರೆ ಎಲ್ಲ ಚಟುವಟಿಕೆಗಳನ್ನು ನಾವು ನಾಲ್ಕು ಈ ಮುಖ್ಯ ಸೆಕ್ಷನ್ಸಲ್ಲಿ ನಾವು ಡಿವೈಡ್ ಮಾಡ್ಬೋದು, ಆಹಾರ, ನಿದ್ರಾ, ಭಯ ಮತ್ತು ಮೈಥುನ. ಆಹಾರ ಅಂದರೆ ತಿನ್ನುವುದು, ಹೊಟ್ಟೆಗೋಸ್ಕರ ಏನಾದರೂ ತಿನ್ನಲೇಬೇಕು, ರೈಟ್? ಸೊ ಮನುಷ್ಯ ತಿಂತಾನೆ, ಮತ್ತು ಸುಸ್ತಾದಾಗ ನಿದ್ರೆ ಮಾಡ್ತಾನೆ, ರೈಟ್? ಮತ್ತು ಇನ್ನೊಬ್ಬರ ಜೊತೆ ಜಗಳ ಆಡ್ತಾನೆ, ಅದು ಭಯ. ಭಯವಾದಾಗ ಇನ್ನೊಬ್ಬರ ಜೊತೆ ಜಗಳ ಆಡ್ತಾನೆ, ರೈಟ್? ಅದು ರಕ್ಷಣೆಗೋಸ್ಕರ. ಮತ್ತು ಮೈಥುನ, ಸ್ತ್ರೀ ಮತ್ತು ಪುರುಷರ ಮಧ್ಯೆ ಇರುವ ಏನು ಸಂಬಂಧ ಇದೆಯಲ್ಲ, ಅದು ಮೈಥುನ. ಸಾಮಾನ್ಯವಾಗಿ ಎಲ್ಲ ಮನುಷ್ಯರು ಈ ನಾಲ್ಕನ್ನೇ ಮಾಡ್ತಾ ಇರೋದು. ಆದರೆ ನಾವು ತುಂಬ ಡೀಟೇಲಾಗಿ ನೋಡಿದಾಗ ಪ್ರಾಣಿಗಳು ಕೂಡ ಈ ನಾಲ್ಕು ಕಾರ್ಯಗಳನ್ನೇ ಮಾಡ್ತಾ ಇದ್ದಾವೆ, ರೈಟ್? ಪ್ರಾಣಿಗಳು ಕೂಡ ತಿಂತವೆ, ಅವು ಕೂಡ ನಿದ್ರೆ ಮಾಡ್ತವೆ. ಆದರೆ ವ್ಯತ್ಯಾಸ ಏನು? ಮನುಷ್ಯ ಚೆನ್ನಾಗಿ ಪ್ಲೇಟಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡು ತಿನ್ಬೋದು, ಆದರೆ ಪ್ರಾಣಿ ರೋಡಲ್ಲಿ ಪಕ್ಕದಲ್ಲಿ ಯಾವುದಾದ್ರೊಂದು ಪದಾರ್ಥವನ್ನು ತಿಂತಾನೆ, ರೈಟ್? ಮನೆಯಿಂದ ರೊಟ್ಟಿ ಹಾಕಿದರೆ ಅದು ತಿನ್ನುತ್ತೆ, ರೈಟ್? ನಾವು ಪ್ಲೇಟಲ್ಲಿ ತಿನ್ಬೋದು, ಅದು ನೆಲದ ಮೇಲೆ ಅಥವಾ ರಸ್ತೆ ಬದಿ ಮೇಲೆ ತಿನ್ಬೋದು. ಮನುಷ್ಯ ಮನೆಯಲ್ಲಿ ಬೆಡ್ ಮೇಲೆ ನಿದ್ದೆ ಮಾಡ್ತಾನೆ, ಆದರೆ ಪ್ರಾಣಿ ಯಾವುದೋ ಒಂದು ಮರದ ಕೆಳಗಡೆ ಅಥವಾ ಕಲ್ಲಿನ ಮೇಲೆ ಮಲ್ಕೊಳ್ಳುತ್ತೆ.
ಆದರೆ ಮಲ್ಕೊಂಡ ಮೇಲೆ ಮನುಷ್ಯ ಬೆಡ್ ಮೇಲೆ ಮಲಗಿರಲಿ ಅಥವಾ ನಾಯಿ ನೆಲದ ಮೇಲೆ ಮಲಗಿರಲಿ ವ್ಯತ್ಯಾಸ ಏನೂ ಇಲ್ಲ. ನಿದ್ದೆ ಮಾಡಿದ ಮೇಲೆ ನಾವು ಎಲ್ಲಿದ್ದೀವಿ ಅಂತ ಅರಿವು ಇರೋದಿಲ್ಲ, ರೈಟ್? ಸೊ ಆ ನಿದ್ದೆ ಮಾಡಿದ ಮೇಲೆ ಸುಖ ಒಂದೇ, ಅನುಭವ ಒಂದೇ, ಸುಖದ ಅನುಭವ ಒಂದೇ. ಸೊ ಆಹಾರ, ನಿದ್ರ ಮತ್ತು ಹೋರಾಡುವುದು, ರಕ್ಷಣೆ ಮಾಡುವುದು, ಮನುಷ್ಯ ರಕ್ಷಣೆ ಮಾಡುವುದಕ್ಕೆ ಬಂದೂಕು ಅಥವಾ ಚಾಕುವನ್ನು ಯೂಸ್ ಮಾಡ್ಬೋದು, ಆದರೆ ಪ್ರಾಣಿಗಳು ರಕ್ಷಣೆ ಮಾಡುವುದಕ್ಕೆ ತಮ್ಮ ಹಲ್ಲು ಮತ್ತು ತಮ್ಮ ಚೂಪಾದ ಉಗುರುಗಳನ್ನು ಯೂಸ್ ಮಾಡುತ್ತೆ, ರೈಟ್? ಸೊ ರಕ್ಷಣೆ ಸ್ವಭಾವ ಅದು ಅವರಲ್ಲೂ ಇದೆ, ಮತ್ತು ಅವು ಕೂಡ ಮೈಥುನ ಮಾಡುತ್ತೆ. ಒಬ್ಬ ಮನುಷ್ಯ ಒಂದು ಕೋಣೆಯಲ್ಲಿ ಮೈಥುನವನ್ನು ಮಾಡ್ಬೋದು, ಆದರೆ ಪ್ರಾಣಿಗಳು ಅವು ನಿರ್ಲಜ್ಜವಾಗಿ ಮೈಥುನವನ್ನು ಮಾಡುತ್ತೆ. ಆದರೆ ಅದು ಅನುಭವ ಒಂದೇ, ಈ ನಾಲ್ಕು ಕ್ರಿಯೆಗಳಲ್ಲಿ ಸಿಗುವ ಅನುಭವ ಒಂದೇ. ಸೊ ಅಷ್ಟೇ ಅಲ್ಲ, ಪ್ರಾಣಿಗಳಲ್ಲೂ ಕೂಡ ಮಿತ್ರತೆ ಇದೆ. ಮನುಷ್ಯರ ಮಧ್ಯೆ ಮಿತ್ರತೆ ಇರ್ತಾರೆ, ಮಿತ್ರರು ಬಂಧುಗಳು ಸಂಬಂಧಿಕರು ಇರ್ತಾರೆ, ಪ್ರಾಣಿಗಳು ಸಹ ಮಿತ್ರಗಳಿದೆ ಇದ್ದಾರೆ. ಪ್ರಾಣಿಗಳು ಸಹ ಮೋಜು ಮಾಡ್ತವೆ. ಈ ಮಂಗನನ್ನು ನೋಡಿ, ಅದು ಹೇಗೆ ಮೋಜು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಪ್ರಾಣಿಗಳು ಸಹ ಕುಟುಂಬದಲ್ಲಿ ವಾಸಿಸುತ್ತವೆ, ಕುಟುಂಬದ ಒಂದು ಭಾವನೆ ಅವರಲ್ಲೂ ಕೂಡ ಇದೆ, ರೈಟ್? ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರುವ ಹಾಗೆ ಈ ಒಂದು ಎಮ್ಮೆಯನ್ನು ಸಿಂಹಗಳು ಇಟ್ಕೊಂಡಿದೆ. ಎಷ್ಟೊಂದು ಸಿಂಹಗಳು ಇಟ್ಕೊಂಡಿದೆ ನೋಡಿ. ಆದರೆ ಈ ಎಮ್ಮೆಗೆ ವಯಸ್ಸಾಗಿದೆ, ಅದು ಬಿಡಿಸ್ಕೊಳ್ಳೋಕ್ಕೆ ಸಾಕಾಗ್ತಾ ಇಲ್ಲ ಅದಕ್ಕೆ ಶಕ್ತಿ. ಆಗತ್ತೆ ಅವರ ಸಂಬಂಧಿಕರೆಲ್ಲ ಗುಂಪಾಗಿ ಬರ್ತವೆ ನೋಡಿ. ಆ ಗುಂಪಾಗಿ ಬಂದಾಗ ಆ ಸಿಂಹಗಳನ್ನು ಓಡಿಸಿಬಿಡುತ್ತೆ. ಸಿಂಹಗಳೆಲ್ಲ ಓಡೋಡಿ ಹೋಗುತ್ತೆ, ಅದರ ದೂರದಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತವೆ. ಇವರೆಲ್ಲ ಹೋದ್ಮೇಲೆ ಮತ್ತೆ ಅದು ಜಿಗಿದು ನಾವು ತಿನ್ನೋಣ ಅಂತ. ಆದರೆ ಈ ವಯಸ್ಸಾದ ಎಮ್ಮೆ ಸ್ವಲ್ಪ ಸಮಯಗಳ ನಂತರ ಅದು ಎತ್ಕೊಂಡು ಮತ್ತೆ ನಡೆದಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಈ ರಕ್ಷಣೆ ಮಾಡುವ ಸ್ವಭಾವ ಮತ್ತು ಕುಟುಂಬದ ಒಂದು ಭಾವ ಪ್ರಾಣಿಗಳಲ್ಲೂ ಕೂಡ ಇದೆ, ರೈಟ್? ಸೊ ಪ್ರಾಣಿಗಳು ಮತ್ತು ಮನುಷ್ಯರು ಇವರಿಬ್ಬರು ಆಹಾರ, ನಿದ್ರಾ, ಭಯ ಮತ್ತು ಮೈಥುನ ಈ ನಾಲ್ಕು ಕಾರ್ಯಗಳನ್ನು ಮಾತ್ರ ಮಾಡುತ್ತವೆ. ಸೊ ಮನುಷ್ಯನು ಕೂಡ ಒಬ್ಬ ಅಡ್ವಾನ್ಸ್ಡ್ ಅಂದರೆ ತಮ್ಮ ಪ್ರಗತಿ ಹೊಂದಿರುವ ಪ್ರಾಣಿಯೇ, ರೈಟ್? ನಾವು ಮನುಷ್ಯನು ಕೂಡ ಕೇವಲ ಪ್ರಾಣಿಯೇ ಅಂತ ಒಂದು ಪ್ರಶ್ನೆ ಬರ್ಬೋದು. ಮನುಷ್ಯ ಮತ್ತು ಪ್ರಾಣಿ ಮೊದಲು ಏನು ವ್ಯತ್ಯಾಸ ಇಲ್ಲವೇ ಅಂತ ಒಂದು ಪ್ರಶ್ನೆಯನ್ನು ನಾವು ಕೇಳಬೇಕಾಗುತ್ತೆ. ಮನುಷ್ಯನ ವಿಶೇಷತೆ ಏನು? ಮನುಷ್ಯ, ಕೆಲವೊಬ್ರು ಹೇಳ್ತಾರೆ ಮನುಷ್ಯನಲ್ಲಿ ವಿಚಾರ ಶಕ್ತಿ ಇದೆ ಅಂತ. ಆದರೆ ಪ್ರಾಣಿಗಳಲ್ಲೂ ಕೂಡ ವಿಚಾರ ಶಕ್ತಿ ಇದೆ. ಒಂದು ಬೆಕ್ಕು ಮನೆ ಒಳಗಡೆ ಬಂದು ಅದು ಹಾಲನ್ನು ಕುಡಿಬೇಕಂದರೆ ಅದು ನೋಡುತ್ತೆ ಎಲ್ಲಿ ಯಜಮಾನರಿದ್ದಾರೆ, ಮನುಷ್ಯರಿದ್ದಾರಾ ಇಲ್ಲಿ. ನಿಧಾನವಾಗಿ ಬಂದು ನಿಧಾನವಾಗಿ ಮೆಲ್ಲ ಮೆಲ್ಲ ಕಾಲಿಟ್ಟು ಬಂದು ಅದು ಹಾಲು ಕುಡಿದು ಹೋಗ್ಬಿಡುತ್ತೆ. ಏನಾದರೂ ಸದ್ದಾದ ತಕ್ಷಣ ಅದು ಜಿಗಿದು ಓಡೋಗ್ಬಿಡುತ್ತೆ, ರೈಟ್? ಅದರಲ್ಲೂ ಕೂಡ ಚುರುಕು ಬುದ್ಧಿ ಇದೆ. ಯಾವಾಗ ಹಾಲು ಕುಡಿಬೇಕು, ಯಾವಾಗ ಮನೆಯಲ್ಲಿ ಹೋಗಬೇಕು ಅನ್ನೋ ಬುದ್ಧಿ ಇದೆ. ಒಂದು ಬೆಕ್ಕಿಗೆ ಬಿಸಿ ಹಾಲು ಸಿಕ್ಕರೆ ಅದು ಬಿಸಿ ಇದೆ ಅಂತ ನೋಡಿದ ತಕ್ಷಣ ಕುಡಿಯೋದಿಲ್ಲ, ಟೆಸ್ಟ್ ಮಾಡುತ್ತೆ. ಟೆಸ್ಟ್ ಮಾಡಿ ಅದು ಕುಡಿಯುತ್ತೆ, ರೈಟ್? ಅವರಲ್ಲೂ ಕೂಡ ಚುರುಕು ಬುದ್ಧಿ ಇದೆ, ರೈಟ್? ಸೊ ಅಷ್ಟೇ ಅಲ್ಲ, ಈ ಮನುಷ್ಯನಿಗಿಂತಲೂ ಪ್ರಾಣಿಗಳು ಕೆಲವೊಂದು ಕಾರ್ಯಗಳಲ್ಲಿ ಹೆಚ್ಚು ಪ್ರಗತಿಯನ್ನು ಹೊಂದಿದ್ದಾವೆ, ಹೆಚ್ಚು ಸೂಕ್ತವಾಗಿದೆ. ಫಾರ್ ಎಕ್ಸಾಂಪಲ್, ಒಂದು ಹದ್ದನ್ನು ನೋಡಿ. ಹದ್ದಿನ ವಿಶೇಷತೆ ಏನು? ಒಂದು ಹದ್ದು ಅತಿ ಹೆಚ್ಚಿನ ಹೈಟಿಂದನೂ ಕೂಡ ಕೆಳಗಡೆ ಇರುವ ಇಲಿಯನ್ನು ನೋಡ್ಬೋದು. ಅದು ಮೇಲಿಂದ ಬಂದು ಒಂದು ಇಲಿಯನ್ನು ಹಿಡ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಕಣ್ಣುಗಳು ತುಂಬ ದೂರದರ್ಶಕ ಕಣ್ಣುಗಳು ಅದಕ್ಕೆ ಇದೆ, ದೂರದಿಂದಲೂ ಅದು ಒಂದು ಪ್ರಾಣಿಯನ್ನು ನೋಡ್ಬೋದು. ಮತ್ತು ಕುದುರೆ ವೇಗವಾಗಿ ಓಡುತ್ತೆ, ಚಿರತೆ ಕೂಡ ತುಂಬ ವೇಗವಾಗಿ ಓಡುತ್ತೆ. ನಾಯಿ ತುಂಬ ನಿಷ್ಠಾವಂತ, ರೈಟ್? ಅದಕ್ಕೆ ಫಾರಿನ್ನಲ್ಲಿ ಈಗ ಜನರು ನಾಯಿಯನ್ನು ಸಾಕ್ತಾರೆ. ನಾಯಿ ಒಂದು ತುಂಬ ನಿಷ್ಠಾವಂತ, ಮನುಷ್ಯರು ನಮ್ಮನ್ನು ಬಿಟ್ಟು ಹೋಗ್ಬೋದಾದರೆ ನಾಯಿ ನಮ್ಮ ಜೊತೆ ಇರುತ್ತೆ ಅಂತ ಒಂದು ಭಾವನೆ ಅವ್ರ ಹತ್ರ ಇದೆ, ರೈಟ್? ಆನೆಯಲ್ಲಿ ಶಕ್ತಿ ಹೆಚ್ಚಿದೆ, ಮನುಷ್ಯನಿಗಿಂತಲೂ ಹೆಚ್ಚು ಶಕ್ತಿ. ಮತ್ತು ಒಂದು ಕರಡಿ, ಹಿಮಾಲಯದಲ್ಲಿ ಒಂದು ಕರಡಿ ಇರುತ್ತೆ ಐಸ್ಲ್ಯಾಂಡಲ್ಲಿ. ಈ ಕರಡಿ ಮಲಗುವುದರಲ್ಲಿ ಶ್ರೇಷ್ಠ ಅಂತೆ, 6 ತಿಂಗಳು ಮಲಗುತ್ತೆ. ಮನುಷ್ಯ ಒಂದು ದಿನ ಮಲಗ್ಬೋದು, ಆದರೆ ಕರಡಿ 6 ತಿಂಗಳು ಮಲಗುತ್ತೆ. ಕೋಗಿಲೆ ಕಂಠ ಸುಮಧುರವಾಗಿದೆ,
ಅದು ಕೂಗಿದರೆ ನಾವು ಕೇಳ್ತಾನೇ ನಿಲ್ತೀವಿ. ರೈಟ್? ಅದು ಮನುಷ್ಯನ ವಿಶೇಷತೆ ಏನು? ಇದು ಪ್ರಶ್ನೆ. ಈ ಎಲ್ಲ ಹದ್ದು, ಕುದುರೆ, ನಾಯಿ, ಆನೆ, ಕರಡಿ, ಕೋಗಿಲೆ ಎಲ್ಲದಕ್ಕೂ ಒಂದೊಂದು ವಿಶೇಷತೆ ಇದೆ. ಮನುಷ್ಯನ ವಿಶೇಷತೆ ಏನು? ಆಹಾರ ಏನಿದ್ರೆ ಭಯ ಮೈತುನವೇ ಅಲ್ಲ. ಸೊ ಶಾಸ್ತ್ರದಲ್ಲಿ ಹೇಳಿದ್ರ ಪ್ರಕಾರ ಮನುಷ್ಯನ ವಿಶೇಷತೆ ಏನು? ಅದು ಧರ್ಮದ ಆಚರಣೆ. ರೈಟ್? ಧರ್ಮದ ಆಚರಣೆ ಮಾಡಿದಾಗ ಮನುಷ್ಯ ಅವನ ಧರ್ಮವನ್ನು ಮಾಡ್ತಾ ಇದ್ದಾನೆ, ಮನುಷ್ಯನ ವಿಶೇಷತೆಯನ್ನು ಪಾಲಿಸ್ತಾ ಇದ್ದಾನೆ. ಸೊ ಈಗ ನೋಡಿ, ಮನುಷ್ಯ ಈ ನಾಲ್ಕು ಕಾರ್ಯಗಳಲ್ಲಿ ಪ್ರಗತಿಯನ್ನು ಹೊಂದಿದ್ದಾನೆ. ಚೆನ್ನಾಗಿ ತಿಂತಾನೆ, ತಿನ್ನೋದಕ್ಕೆ ಎಷ್ಟೊಂದು ಹೋಟೆಲ್ಗಳಿದೆ, ಎಷ್ಟೊಂದು ಹೊಸ ಹೊಸ ವ್ಯಂಜನಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ಮಲಗೋದಕ್ಕೆ ಡನ್ಲಪ್ ಬೆಡ್ ಮಾಡ್ತಾ ಇದ್ದಾರೆ. ಟ್ರಾವೆಲ್ ಮಾಡೋದಕ್ಕೆ, ಸಂಚಾರ ಮಾಡೋದಕ್ಕೆ ಎಸಿ ಕಾರ್ಗಳು, ಎಸಿ ಬಸ್ಗಳು ಬಂದಿದೆ, ವಿಮಾನಗಳು ಬಂದಿದೆ, ಜೆಟ್ ಏರೋಪ್ಲೇನ್ಗಳು ಬಂದಿದೆ. ಮತ್ತು ಕಮ್ಯುನಿಕೇಷನ್ಗೆ ಹೊಸ ಮೊಬೈಲ್ಸ್ ಬಂದಿದೆ, ಐಷಾರಾಮಿ ಮನೆಗಳನ್ನು ಸಿದ್ಧ ಮಾಡ್ತಾ ಇದ್ದಾರೆ, ಫೈವ್ ಸ್ಟಾರ್ ಹೋಟೆಲ್ಸ್ಗಳಿದೆ. ಅಷ್ಟೇ ಅಲ್ಲ, ಗಗನಚುಂಬಿ ಕಟ್ಟಡಗಳು ಕೂಡ ಇದೆ. ರೈಟ್? ಜೆಟ್ ವಿಮಾನಗಳು. ಸೊ ಹೊಸದಾದ ಸಂವಹನ ಸಂಪರ್ಕ ವಿಧಾನಗಳು ಎಲ್ಲವೂ ಇದೆ. ಆದರೂ ಕೂಡ ಮಾಡರ್ನ್ ಮನುಷ್ಯನ ಸ್ಥಿತಿಯನ್ನು ಅತೃಪ್ತರಾಗಿದ್ದಾರೆ, ಡಿಸ್ಸ್ಯಾಟಿಸ್ಫೈಡ್, ಆಲ್ವೇಸ್ ಇನ್ ಆಂಗ್ಸೈಟಿ, ಫಿಯರ್, ಸತತವಾಗಿ ಭಯವಿದೆ, ಆತಂಕವಿದೆ, ಒತ್ತಡ, ಮಾನಸಿಕ ಒತ್ತಡ. ಮತ್ತು ಅಷ್ಟೇ ಅಲ್ಲ, ಎಲ್ಲಕ್ಕಿಂತಲೂ ತುಂಬ ಅಸಂತೋಷವಾಗಿದ್ದಾರೆ. ಇದು ಆಧುನಿಕ ಮನುಷ್ಯನ ಜೀವನ. ಇಷ್ಟೆಲ್ಲ ಪ್ರಗತಿ ಹೊಂದಿದ್ರು ಯಾಕೆ ಅವರು ಸಂತೋಷವಾಗಿಲ್ಲ? ಯಾಕೆಂದರೆ ಅವರು ಧರ್ಮದ ಆಚರಣೆ ಮಾಡ್ತಾ ಇಲ್ಲ. ಸೊ ಈ ಮಹಾಭಾರತದ ಶ್ಲೋಕದಲ್ಲಿ ಹೇಳ್ತಾರೆ, ಆಹಾರ ನಿದ್ರಾ ಭಯಮಾಯಿತು ನಂಚ ಸಾಮಾನ್ಯಮೇತತ್ ಪಶುಭೀನರಾಣ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಭೀ ಸಮಾನ. ಮನುಷ್ಯ ಮತ್ತು ಪ್ರಾಣಿಯಲ್ಲಿ ಸಮಾನವಾದದ್ದು ನಾಲ್ಕು ಗುಣಗಳು: ಆಹಾರ, ನಿದ್ರಾ, ಭಯ, ಮೈಥುನ. ಧರ್ಮೋ ಹಿತೇಶ ಮಧಿಕೋ ವಿಶೇಷೋ. ಮನುಷ್ಯನ ವಿಶೇಷತೆಯೇನು? ಧರ್ಮದ ಆಚರಣೆ ಮಾಡುವುದು. ಧರ್ಮೋ ಹಿತೇಶ ಮಧಿಕೋ ವಿಶೇಷೋ ಧರ್ಮೇಣ ಹೀನ ಪಶು ವೀಸಮಾನ. ಮನುಷ್ಯ ಈ ಭಾಗವತ ಧರ್ಮವನ್ನು ಆಚರಿಸದೆ ಇದ್ದರೆ ಅವನಿಗೆ ಪ್ರಾಣಿ ಅಂತ ಹೇಳಿದ್ದಾರೆ. ದ್ವಿಪಾದ ಪಶು, ಎರಡು ಕಾಲಿನಲ್ಲಿ ನಡೆದಿರುವ ಒಂದು ಪ್ರಾಣಿ. ಈ ಧರ್ಮ ಅಂದರೆ ಏನು? ಧರ್ಮ ಅಂದರೆ ಜನರಲ್ಲಿ ನಮ್ಮ ತಲೆಗೆ ಬರೋದು ಜಾತಿ ಅಥವಾ ಈ ಪಂಥ ಅಂತ. ರೈಟ್? ಹಿಂದೂ, ಮುಸ್ಲಿಂ, ಕ್ರೈಸ್ತ್, ಈ ರೀತಿ ಒಂದು ಅನಿಸಿಕೆ ಮನಸ್ಸಲ್ಲಿ ಬರುತ್ತೆ. ಆದರೆ ನಿಜವಾದ ಧರ್ಮ ಏನು? ಈ ಎಲ್ಲ ರಿಲಿಜನ್ಸು ಅವು ಶರೀರಕ್ಕೆ ಸಂಬಂಧಪಟ್ಟಿದ್ದು, ಆದರೆ ಇಲ್ಲಿ ಹೇಳ್ತಾ ಇರೋದು ಆತ್ಮಕ್ಕೆ ಸಂಬಂಧಪಟ್ಟ ಧರ್ಮ. ಆತ್ಮ ದೇವರ ಅಂಶ, ಮಮೈವ ಅಂಶೋ ಜೀವಲೋಕೆ ಜೀವಭೂತ ಸನಾತನ. ಆತ್ಮ ಶಾಶ್ವತವಾಗಿ ಕೃಷ್ಣನ ಅಂಶ. ಸೊ ಆತ್ಮದ ಧರ್ಮ ಏನು? ದೇವರ ಸೇವೆ ಮಾಡುವುದು. ಉದಾಹರಣೆಗೆ, ಒಂದು ಸಕ್ಕರೆಯ ಧರ್ಮ ಏನು? ಸ್ವೀಟ್ನೆಸ್, ಸಿಹಿ. ಉಪ್ಪಿನ ಧರ್ಮ ಏನು? ಉಪ್ಪುತನ. ನೀರಿನ ಧರ್ಮ ಏನು? ಅದು ದ್ರವ್ಯ, ನೀರಾಗಿರುತ್ತೆ. ರೈಟ್? ಲಿಕ್ವಿಡಿಟಿ. ಈ ರೀತಿ ಪ್ರತಿಯೊಂದು ವಸ್ತುವಿಗೆ ಒಂದು ಧರ್ಮ ಇದೆ, ಅದರ ಗುಣ ಇದೆ. ಅದೇ ರೀತಿ ಆತ್ಮದ ಗುಣವೇನು? ಆತ್ಮದ ಧರ್ಮವೇನು? ಆತ್ಮದ ಧರ್ಮ ದೇವರ ಸೇವೆ ಮಾಡುವುದು, ಪ್ರೀತಿ ಮಾಡುವುದು. ರೈಟ್? ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿ ರಧೋಕ್ಷಜೆ ಅಹಿತುಕಿ ಅಪ್ರತಿಹತ ಯೇ ಆತ್ಮ ಸುಪ್ರಸಿದ್ಧತಿ. ಶ್ರೀಮದ್ ಭಾಗವತ್ ಪುರಾಣದ ಮೊದಲನೇ ಸ್ಕಂದದ ಎರಡನೇ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರ ಧರ್ಮ ಅಂದರೇನು? ಉತ್ತಮವಾದ ಧರ್ಮ ಅಂದರೇನು? ಪರೋ ಧರ್ಮ ಅಂದರೇನು? ಅದು ದೇವರ ಭಕ್ತಿ ಸೇವೆ. ಈ ದೇವರ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಮನುಷ್ಯ ಅವನು ಸುಖವಾಗಿ ಇರಬಹುದು. ಇದೇ ಮನುಷ್ಯನ ವಿಶೇಷತೆ. ರೈಟ್? ಸಿ, ಪ್ರಾಣಿಗಳು ಪ್ರಶ್ನೆ ಮಾಡ್ತವೆ. ಎದ್ರ ಬೇಗ ಪ್ರಶ್ನೆ ಮಾಡ್ತವೆ? ನಾನು ಊಟ ಇವತ್ತು ಎಲ್ಲಿ ಸಿಗುತ್ತೆ, ನಾನು ಎಲ್ಲಿ ಮಲಗಬಹುದು, ಎಲ್ಲಿ ಸಂಯೋಗ ಮಾಡುವುದು, ಮತ್ತು ಯಾವುದಾದ್ರೊಂದು ಪ್ರಾಣಿ ನನ್ನ ಏರಿಯಾದಲ್ಲಿ ಬಂದರೆ ಅದ್ರ ಜೊತೆ ಹೋರಾಡುವುದು, ಇದ್ರ ಬಗ್ಗೆ ಮಾತ್ರ ಅವರು ಚಿಂತನೆ ಮಾಡ್ತವೆ. ಆದರೆ ಮನುಷ್ಯ ಹುಟ್ಟು ಸಾವು ಮತ್ತು ಹುಟ್ಟು ಸಾವಿನ ಆಚೆ ಏನಿದೆ ಅದರ ಬಗ್ಗೆ ಮನುಷ್ಯ ಪ್ರಶ್ನೆಯನ್ನು ಮಾಡಬಹುದು. ಹೇಗೆಂದರೆ, ತಾವೆಲ್ಲರೂ ಈ ಕೋರ್ಸನ್ನ ಕೇಳ್ತಾ ಇದ್ದೀರಾ, ನಾನು ಯಾರು, ಭಗವದ್ಗೀತೆ ಅಂದರೆ ಏನು, ನನ್ನ ಗುರಿ, ಜೀವನದ ಗುರಿ ಏನು, ಇದ್ರ ಬಗ್ಗೆ ಪ್ರಶ್ನೆ ಮಾಡಬಹುದು ನೀವೆಲ್ಲ. ಆದರೆ ಪ್ರಾಣಿಗಳು ಕೇವಲ ಆಹಾರ ನೀಡಿದ್ರೆ ಭಯ ಮೈತ್ರ, ಈ ನಾಲ್ಕು ವಿಷಯದ ಬಗ್ಗೆ ಮಾತ್ರ ಚರ್ಚೆ ಮಾಡ್ತವೆ. ರೈಟ್?
ಸೊ ಅದಕ್ಕೆ ಈ ಮನುಷ್ಯನಲ್ಲಿ ಸ್ಪೆಷಲ್ ಕ್ವಾಲಿಟಿ ಏನಂದರೆ ಇನ್ಕ್ವೈರಿ, ಇನ್ಕ್ವೈರಿ ಅಬೌಟ್ ಗಾಡ್, ಜಿಜ್ಞಾಸೆ. ಯಾವುದ್ರ ಬಗ್ಗೆ, ಎದ್ರ ಬಗ್ಗೆ ಜಿಜ್ಞಾಸೆ? ದೇವರ ಬಗ್ಗೆ ಜಿಜ್ಞಾಸೆ. ಅದಕ್ಕೆ ವೇದಾಂತ ಸೂತ್ರದಲ್ಲಿ ಹೇಳಿದ ಪ್ರಕಾರ ಅಥಾತೋ ಬ್ರಹ್ಮ ಜಿಜ್ಞಾಸ, ಈ ಮನುಷ್ಯ ಶರೀರ ಸಿಕ್ಕಿರೋದರಿಂದ ನೀವು ಬ್ರಹ್ಮನ ಬಗ್ಗೆ ಜಿಜ್ಞಾಸೆ ಮಾಡಿ. ಬ್ರಹ್ಮ ಅಂದರೆ ದೇವರು, ಪರಬ್ರಹ್ಮ. ಸೊ ಪರಬ್ರಹ್ಮನ ಬಗ್ಗೆ, ಸತ್ಯದ ಬಗ್ಗೆ ಜಿಜ್ಞಾಸೆ ಮಾಡುವುದೇ ಮನುಷ್ಯನ ನಿಜವಾದ ಧರ್ಮ. ಸೊ ಮನುಷ್ಯ ಈ ಜಿಜ್ಞಾಸವನ್ನು ಮಾಡದೇ ಇದ್ದರೆ ಮನುಷ್ಯನ ಜೀವನ ಪ್ರಾಣಿ ಜೀವನದ ಥರ. ಸೊ ಮನುಷ್ಯನು ಈ ಜಿಜ್ಞಾಸೆಯನ್ನು ಮಾಡಿ ಈ ನಾಲ್ಕು ಪಾಯಿಂಟ್ಸನ್ನು ಅವನು ಮಾಡ್ಬೋದು. ಏನಂದರೆ ಕಾರಣವನ್ನು ಕಂಡುಹಿಡಿಯಬಹುದು. ನನ್ನ ಜೀವನದಲ್ಲಿ ದುಃಖಗಳಿಗೆ ಕಾರಣ ಏನು? ಪ್ರಾಣಿಗಳು ದುಃಖವನ್ನು ಅನುಭವಿಸುತ್ತೆ, ಆದರೆ ನನ್ನ ದುಃಖದ ಕಾರಣ ಏನಂತ ಅವು ಪ್ರಶ್ನೆ ಮಾಡುವುದಿಲ್ಲ. ಆದರೆ ಮನುಷ್ಯ ಮಾಡಬಹುದು. ಜೀವನದ ಉದ್ದೇಶವನ್ನು ವಿಚಾರಿಸಬಹುದು. ದೇವರು ಮತ್ತು ಪ್ರಕೃತಿಯೊಂದಿಗೆ ನಮ್ಮ ಜೀವನವನ್ನು ಸಮನ್ವಯಗೊಳಿಸುವುದರ ಬಗ್ಗೆ ಅವರು ಯೋಚನೆ ಮಾಡಬಹುದು. ಮತ್ತು ಶಾಶ್ವತವಾದ ಸಂತೋಷವನ್ನು ಹೇಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಚಿಂತನೆ ಮಾಡಬಹುದು. ಇದು ಮನುಷ್ಯನ ವಿಶೇಷತೆ. ಸೊ ಈ ವಿಷಯಗಳ ಬಗ್ಗೆ ಮನುಷ್ಯ ವಿಚಾರಣೆ ಮಾಡಿದರೆ ಅವನು ಉನ್ನತ ಜೀವನಕ್ಕೆ ಹೋಗ್ತಾನೆ. ಈ ವಿಷಯದ ಬಗ್ಗೆ ಅವನು ಯೋಚನೆ ಮಾಡದೇ ಇದ್ದರೆ ಮತ್ತೆ ಅವನು ಅವರ ಕರ್ಮದ ಪ್ರಕಾರ ಪ್ರಾಣಿ ಜೀವನದಲ್ಲಿ ಅಥವಾ ಕೆಳಮಟ್ಟದ ಜೀವನದಲ್ಲಿ ಅವನು ಜನ್ಮ ತಗೋಬೇಕಾಗುತ್ತೆ. ಸೊ ಅದಕ್ಕೆ ಮನುಷ್ಯ ಜೀವನ ಒಂದು ಅಡ್ಡದಾರಿ ಥರ, ಈ ರೀತಿ ಹೋದರೆ ಪ್ರಾಣಿ ಜೀವನ, ಈ ರೀತಿ ಹೋದರೆ ಉನ್ನತ ಜೀವನ. ಅದಕ್ಕೆ ನಾವು ಈ ಮನುಷ್ಯ ಜನ್ಮದ ಒಂದು ವಿಶೇಷತೆಯನ್ನು ಉಪಯೋಗಿಸಿ ಈ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆದು ನಾವು ನಮ್ಮ ಜೀವನದ ಗುರಿಯನ್ನು ಮುಟ್ಟಬೇಕು. ಸೊ ಮನುಷ್ಯ ವಿಶೇಷವಾಗಿ ಎರಡು ಪ್ರಶ್ನೆಯನ್ನು ಮಾಡಬೇಕು. ನಾನು ಯಾಕೆ ತೊಂದರೆಗೊಳಗಾಗ್ತಾಯಿದ್ದೀನಿ, ನಾನು ಏಕೆ ಬಳಲುತ್ತಿದ್ದೀನಿ, ಮತ್ತು ಎರಡನೇದಾಗಿ ನನ್ನ ಜೀವನದ ಗುರಿ ಏನು? ಸೊ ಎರಡು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ. ಸೊ ನೆಕ್ಸ್ಟ್ ಸಂಚಿಕೆಯಲ್ಲಿ ನಾನು ಯಾಕೆ ತೊಂದರೆಗೆ ಒಳಗಾಗ್ತಾ ಇದ್ದೀನಿ, ಯಾಕೆ ಬಳಲುತ್ತಿದ್ದೀನಿ, ಇದರ ಬಗ್ಗೆ ಚರ್ಚೆ ಮಾಡೋಣ. ಓಕೆ, ತುಂಬ ಧನ್ಯವಾದಗಳು. ಹರೇ ಕೃಷ್ಣ.